ಹೈಟೆಕ್ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಶುಚಿ ಮತ್ತು ರುಚಿ ಎರಡನ್ನೂ ಮೇಂಟೈನ್ ಮಾಡಿ ಬಡವರಿಗೆ 10 ರೂಪಾಯಿಗೆ ಊಟ ಕೊಡ್ತೀವಿ ಅಂತ ಹೇಳಿಕೊಂಡಿತ್ತು ಸರ್ಕಾರ. ಇಂದಿರಾ ಕ್ಯಾಂಟೀನ್ ಅಡುಗೆ ಮನೆ ಬಿಟ್ಟು ಬೇರೆ ಕಡೆ ಮಾಡ್ತಿರೋ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ರಿಯಾಲಿಟಿ ಚೆಕ್ ನಡೆಸಿತ್ತು. ಪ್ಯಾಲೇಸ್ ಗ್ರೌಂಡ್ ನ ವೈಟ್ ಪೆಟಲ್ ನಲ್ಲಿ ಇಂದಿರಾ ಕ್ಯಾಂಟೀನ್ ಗೆ ಕದ್ದು ಮುಚ್ಚಿ ಅಡುಗೆ ಮಾಡುತ್ತಿದ್ದನ್ನ ನೀವು ನೋಡಿದ್ರಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾತಿ ಬೆಳ್ಳೂರ್ ಅವರು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಜೊತೆ ನಡೆಸೋ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಏನು ಬಿಬಿಎಂಪಿ ವತಿಯಿಂದ ಇಂದಿರಾ ಕ್ಯಾಂಟೀನ್ ಶುರು ಆಗಿತ್ತು. ಇಂದಿರಾ ಕ್ಯಾಂಟೀನ್ ಶುರುವಲ್ಲಿ ಅಪಸ್ವರ ಕೇಳಿ ಬರ್ತದೆ, ಯಾಕೆಂದ್ರೆ ಇಂದಿರಾ ಕ್ಯಾಂಟೀನ್ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾಗಿದ್ದು ಪ್ಯಾಲೇಸ್ ಗ್ರೌಂಡ್ ಅಡುಗೆ ಆಗ್ತಿತ್ತು. ಇದನ್ನ ಪ್ರಶ್ನಿಸಿದಂತ ಪಬ್ಲಿಕ್ ಟಿವಿ ಮೇಲೆ ಅಲ್ಲೇ ಪ್ರಯತ್ನ ನಡೀತು. ಇದಕ್ಕೆ ಸ್ಪಷ್ಟನೆ ನೀಡೋದಕ್ಕೆ ನಮ್ಮ ಜೊತೆ ಬಿಬಿಎಂಪಿ ಕಮಿಷನರ್ ಆದ ಮಂಜುನಾಥ್ ಪ್ರಸಾದ್ ಅವರನ್ನೇ ಕೇಳೋಣ. ಸರ್, ಈ ಪ್ಯಾಲೇಸ್ ಗ್ರೌಂಡ್ನಲ್ಲಿ ವೈಟ್ ಪೆಟ್ಟಲಲ್ಲಿ ಅಡುಗೆ ನಡೀತಿತ್ತು. ಈ ಅಡುಗೆಯನ್ನ ಅಡುಗೆ ಏನು ಮದುವೆ ಅಡುಗೆ ಅಂತ ಅವ್ರು ಹೇಳ್ತಾರೆ. ಯಾವ ಕಾರಣಕ್ಕೆ ಇದು ಇಂದಿರಾ ಕ್ಯಾಂಟೀನ್ ಅಡುಗೆ ಅಂತ ಅವ್ರು ಬೆಳಿಗ್ಗೆ ಒಪ್ಕೊಳ್ಳಿಲ್ಲ ಸರ್? ನೋಡಿ, ಪ್ಯಾಲೇಸ್ ಅಲ್ಲಿ ಅಡಿಗೆ ಮಾಡಿ ಬಡವರಿಗೆಲ್ಲ ಕೊಡ್ತಾ ಇದೀವಿ ಅಂದ್ರೆ ಎಲ್ಲ ಮೆಚ್ಚಬೇಕಾಗಿರೋ ಅಂತ ವಿಷಯ ನಂಬರ್ ಒನ್. ಇಂದಿರಾ ಕ್ಯಾಂಟೀನ್ಸ್ ಗಳ ಕಿಚನ್ ಗಳನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಆಲ್ರೆಡಿ 18 ಕಡೆ ನಡೀತಾ ಇದೆ. ಒಂದನ್ನ ನೀವು ಆಲ್ರೆಡಿ ನ್ಯೂ ಏರ್ಪೋರ್ಟ್ ರೋಡ್ ಅಲ್ಲಿ ನೋಡಿದೀವ. ಮಿಕ್ಕಿದ್ದು ಈ ವಾರ ಇನ್ನೊಂದು ವಾರದಲ್ಲಿ ಇನ್ನ 5-6 ರೆಡಿ ಆಗುತ್ತೆ. ಅದರಲ್ಲಿ ನಾವು ಅದನ್ನ ಜನಗಳಿಗೆ ಬಡವರಿಗೆ ಊಟ ಕೊಡೋದಕ್ಕೋಸ್ಕರ 16ನೇ ತಾರೀಕು ಶುರು ಮಾಡಿದೀವಿ. ಅಂತದ್ರಲ್ಲಿ ಒಳ್ಳೊಳ್ಳೆ ಕಡೆ ಎಲ್ಲೆಲ್ಲಿದೆ ಅದನ್ನ ನಮ್ಮ ಸಬ್ ಕಾಂಟ್ರಾಕ್ಟರ್ಸ್ ಗಳಿಗೆ ಸಬ್ ಕಾಂಟ್ರಾಕ್ಟ್ ಕೊಡೋದಕ್ಕೂ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಪ್ರೊವಿಷನ್ ಇದೆ. ಬೇಸ್ ಕಿಚನ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರು, ಫೆಸಿಲಿಟೀಸು, ಮ್ಯಾನ್ ಪವರ್ ಇರೋದ್ರಿಂದ ಯಾರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಅವ್ರವ್ರ ಜೊತೆಲಿ ಒಡಂಬಡಿಕೆ ಮಾಡಿಕೊಂಡು ಊಟ ತಯಾರು ಮಾಡ್ತಾ ಇದ್ರಲ್ಲಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿಗ್ಯಾಲಿಟೀಸ್ ಇಲ್ಲ. ಜೊತೆಗೆ ಏನು ಪ್ಯಾಲೇಸ್ ಅಂತಂದ್ರೆ ಬಿರೇ ನಾವೆಲ್ಲ ಶ್ರೀಮಂತರು, ಅತಿ ಶ್ರೀಮಂತರು ಮಾತ್ರ ಊಟ ಮಾಡುವಂತ ಜಾಗದಲ್ಲಿ ಅಂಥದ್ರಲ್ಲಿ ಮಾಡಿರುವಂಥದ್ದು ಬಡವರಿಗೆಲ್ಲ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ಇದ್ರೆ ಅದು ಖುಷಿ ಪಡುವಂತ ವಿಚಾರ. ಯಾಕೆ ನಿಮಗ್ ಗೊತ್ತಿಲ್ಲ ಅದ್ ಮಾಡೋದು? ಅಲ್ಲಿ ನಡೀತಿರೋದು ಇಂದಿರಾ ಕ್ಯಾಂಟೀನ್ ಊಟನೇ ಆಗಿದ್ದಾಗ ಅದನ್ನ ಒಪ್ಕೋಬಹುದಾಗಿತ್ತಲ್ಲ, ಯಾಕೆ ಒಪ್ಕೊಳ್ಳಿಲ್ಲ? ನಾನೀಗ ಒಪ್ಕೊಂಡು ನಾನು ಹೇಳ್ತಾ ಇದ್ದೀನಲ್ಲ, ಬಿಬಿಎಂಪಿಯಲ್ಲಿ ಅಧಿಕಾರದಲ್ಲಿ ಕಮಿಷನರು ಸುಪ್ರೀಮು. ನೀವು ನನ್ನನ್ನು ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ. ನೀವು ಯಾರು ನನ್ನನ್ನು ಕೇಳಿದ್ರೆ ನಾನು ಹೇಳ್ತಾ, ಅಲ್ಲಿ ಯಾರೋ ಪಾಪ ಕೆಳಗಡೆ ಅವ್ರು ಯಾರೋ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಕೇಳಿದಾರೆ ಅವ್ರು ಏನ್ ಹೇಳ್ತಾರೆ? ಇರೋರಲ್ವಾ ಸರ್ ಅಡುಗೆ ಮಾಡ್ತಿರೋದಲ್ಲಿ, ನೀವು ಹೇಳಿದ್ರೆ ಶುಚಿಗೆ ಮಹತ್ವ ಕೊಟ್ಟಿದ್ದೀವಿ ಅಂತ. ಯಾಕಂದ್ರೆ ಒಳಗಡೆ ಕಿಚನ್ ಒಳಗಡೆ ಯಾವುದೇ ಮೀಡಿಯಾನ ಒಳಗಡೆ ಬಿಡ್ಲಿಲ್ಲ. ಅಲ್ಲಿ ಅಲ್ಲಿ ಬನೀನ್ ಹಾಕೊಂಡು ಒಂದು ಟವಲ್ ಕಟ್ಕೊಂಡು ಅಡುಗೆ ಮಾಡ್ತಿದ್ದಾರೆ, ಇದು ಶುಚಿತ್ವನ ಹಾಗಾದ್ರೆ? ಈಗ ಒಂದು ಪ್ರತಿಯೊಂದು ಇಂದಿರಾ ಕಿಚನ್ ಅಲ್ಲಿ ಶುಚಿತ್ವವನ್ನ ಇದನ್ನ ಮೇಂಟೈನ್ ಮಾಡೋದಕ್ಕೆ ಅಲ್ಲಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಹೆಲ್ತ್ ಆಫೀಸರ್ಸ್ನ ಹಾಕಿದ್ದೀವಿ, ಮೆಡಿಕಲ್ ಆಫೀಸರ್ಸ್ ಆಫ್ ಹೆಲ್ತ್ನನ್ನು ಹಾಕಿದ್ದೀವಿ. ಇದರಲ್ಲಿ ಟೋಟಲಿ ಎಂಟೈರ್ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನೂ ಇದೆ. ಈಗ ಅಲ್ಲಿ ಯಾರೇನು ಮಾಡ್ತಾ ಇದ್ದಾರೆ ಕೆಳಗಡೆ ಅವ್ರು ಅಡುಗೆ ಮಾಡೋರಿಗೆ ಯಾರಿಗೇನು ಮಾಡ್ತಾರೆ ಅಂತ ಪಾಪ ಅವ್ರಿಗೇನು ಗೊತ್ತಿರುತ್ತೆ. ನೀವು ಕಮಿಷನರ್ ಆಗಿ ನನ್ನನ್ನು ಕೇಳಿದಾರೆ, ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದರಲ್ಲೂ ನೀವು ಸಲಹೆಗಳನ್ನು ಕೊಟ್ಟಿದ್ದೀರಾ. ಇದರಲ್ಲ ಇದು ಹೈಜೀನು, ಹೈಜೀನು ನಮ್ಮಲ್ಲಿ ಅಪ್ಮೋಸ್ಟ್ ಇಂಪಾರ್ಟೆನ್ಸ್. ಹೈಜೀನು ಮೇಂಟೈನ್ ಮಾಡಬೇಕು, ಕ್ವಾಲಿಟಿ. ಇದರಲ್ಲಿ ನಿಮ್ಮ ಸಲಹೆಗಳನ್ನು ತಗೊಂಡು ಅದರಲ್ಲಿ ಏನಾದರೂ ತಪ್ಪುಗಳಿದ್ರು ಅದನ್ನು ಸರಿಪಡಿಸ್ತೇವೆ. ಅಂದರೆ ಅಲ್ಲಿ ಅಡುಗೆ ಮಾಡ್ತಿರೋದು ಬಿಬಿಎಂಪಿ ಕಮಿಷನರ್ ಗೊತ್ತಿದೆ, ಬಟ್ ಅಲ್ಲಿ ಮಾಡೋರು ಗೊತ್ತಿರಲ್ವಾ? ಯಾಕಂದರೆ ಅಲ್ಲಿ ಶುಚಿತ್ವ ನಾವು ಕಾಪಾಡ್ತೀವಿ ಹೈಜೆಟಿಕ್ ಅಂತ ಹೇಳ್ಕೊತಿದ್ದಾರೆ, ಬಟ್ ಅಲ್ಲಿನ ವ್ಯವಸ್ಥೆನ ನೋಡಿದ್ರೆ ಯಾವ ಶುಚಿತ್ವನೂ ಕಾಣಿಸ್ತಿಲ್ಲ. ಇಂದಿರಾ ಕ್ಯಾಂಟೀನ್ ಅಲ್ಲಿ ನಾವು ಅತ್ಯುತ್ತಮವಾದ ಊಟ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೇ ಊಟ ಮುಂದುವರೆದ್ರೆ ಬಡವರಿಗೆ ಊಟ ಕೊಡೋ ಹೆಸರಲ್ಲಿ ಎಲ್ಲೋ ಪ್ರಚಾರದ ಗಿಮಿಕ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ. ಇನ್ನು ಇಂದಿರಾ ಕ್ಯಾಂಟೀನ್ನ ಅಸಲಿ ಮುಖವಾಡ ಪಬ್ಲಿಕ್ ಟಿವಿಯಲ್ಲಿ ಅನಾವರಣವಾಗ್ತಿದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಪಬ್ಲಿಕ್ ಟಿವಿಯ ಸಾಮಾಜಿಕ ಕಳಕಳಿಗೆ ಮೆಚ್ಚುಗೆಯ ಅಭಿನಂದನೆಗಳ ಮಹಾಪುರ ಹರಿದು ಬಂದಿದೆ. ಪಬ್ಲಿಕ್ ವರದಿಯನ್ನ ನವರಸ ನಾಯಕ ಜಗ್ಗೇಶ್ ಟ್ವಿಟರ್ ನಲ್ಲಿ ಟ್ಯಾಗ್ ಮಾಡಿದ್ದು ಕಾಂಗ್ರೆಸ್ ನಾಯಕರ ಕಣ್ಣಾಮುಚ್ಚಾಲೆ ಧೋರಣೆಗೆ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನರು ಎಲ್ಲೆಂದರಲ್ಲಿ ಅಡುಗೆ, ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಬೇಡ ಎಂದು ಟ್ವೀಟ್ ಮೇಲೆ ಟ್ವೀಟ್ ಮಾಡುತ್ತಿದ್ದಾರೆ. ಮದುವೆ ಮನೆಯಲ್ಲಿ ಬಿಕ್ಕಿರೋ ಊಟ ಕೊಡ್ತಿರೋ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕೆಂದು ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಎಸ್, ಇಂದಿರಾ ಕ್ಯಾಂಟೀನ್ನ ಅಸಲಿ ಮುಖವಾಡ ಪಬ್ಲಿಕ್ ಟಿವಿಯಲ್ಲಿ ಅನಾವರಣವಾಗ್ತಿದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಪಬ್ಲಿಕ್ ಟಿವಿಯ ಸಾಮಾಜಿಕ ಕಳಕಳಿಗೆ ಮೆಚ್ಚುಗೆ ಅಭಿನಂದನೆಗಳ ಮಹಾಪುರ ಹರಿದು ಬಂದಿದೆ.